ದೃಶ್ಯಗಳನ್ನು ನೋಡ್ತಾ ಇದ್ದೀವಿ, ಸಿದ್ಧತೆಗಳಾಗ್ತಾ ಇದೆ. ಸಂಜೆ 4:00 to 4:30 ಶುಭ ಕುಂಭ ಲಗ್ನದಲ್ಲಿ ಜಂಬೂ ಸವಾರಿಗೆ ಚಾಲನೆ ಕೊಡ್ತಾರೆ. ಆ ವೇದಿಕೆಯನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಿ ಪುಷ್ಪಾರ್ಚನೆಯನ್ನು ನೆರವೇರಿಸಿ ಚಾಮುಂಡಿ ತಾಯಿಗೆ ಪುಷ್ಪ ನಮನವನ್ನು ಸಿಎಂ ಸಲ್ಲಿಸ್ತಾ ಇದ್ದಂತೆ ಜಂಬೂ ಸವಾರಿ ಸಾಗುತ್ತೆ. ಇಲ್ಲಿಂದ ಈ ದಸರಾ ವಿಶೇಷತೆಗಳ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ವಿ. ನಮ್ಮೊಂದಿಗೆ ಸಂಶೋಧಕರಾದಂತಹ ಶಲೋಪಿಳವ ಅಯ್ಯಂಗಾರ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಈ ಮೈಸೂರು ದಸರಾ ಮತ್ತು ಜಂಬೂ ಸವಾರಿ ಇದರ ಬಗ್ಗೆ ತಿಳಿಯುವಂತಹ ಕುತೂಹಲ, ಅದರ ವಿಶೇಷತೆ ಏನು ಅಂತ. ಶ್ರೀಮತೆ ರಾಮಾನುಜಾಯ ನಮಃ. ಭಾರತದ ಆಚರಣೆಗಳಲ್ಲಿಯೇ ದಸರಾ ಮತ್ತು ಜಂಬೂ ಸವಾರಿ ಆಚರಣೆ ಅತ್ಯಂತ ಭಿನ್ನವಾದದ್ದು, ವಿಭಿನ್ನವಾದದ್ದು, ವಿಶಿಷ್ಟವಾದದ್ದು. ಇಡೀ ಪ್ರಪಂಚದಲ್ಲಿಯೇ ಈಗ ನಡೆಸುತ್ತಿರುವಂತಹ ಎಲ್ಲ ಆಚರಣೆಗಳಿಗಿಂತ ಅತ್ಯಂತ ವಿಶಿಷ್ಟ ಆಚರಣೆ ಮತ್ತು ಎಲ್ಲ ಜನಾಂಗದ ಎಲ್ಲ ರೀತಿಯ ಜನಗಳು ಆಬಾಲವೃದ್ಧರಾಗಿ, ಅಂದರೆ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವವರೆಗೂ ಆಕರ್ಷಣೆಗೆ ಒಳಗಾಗಿ ತಾವು ತಮ್ಮ ಪ್ರೀತಿಯಿಂದ ತೊಡಗಿಸಿಕೊಳ್ಳುವಂತಹ ಉತ್ಸವ ಅಂತಂದರೆ ಅದು ದಸರಾ ಉತ್ಸವ. ಈ ದಸರಾ ಅಥವಾ ನವರಾತ್ರಿ ಉತ್ಸವಗಳು ಹೇಗೆ ಆರಂಭವಾದವು, ಭಾರತದಲ್ಲಿ ಇದರ ಪರಿಕಲ್ಪನೆ ಏನು ಅನ್ನೋದನ್ನು ನಾವು ನೋಡಬೇಕು. ಸಾಮಾನ್ಯವಾಗಿ ಭಾರತೀಯ ಆಚರಣೆಗಳಲ್ಲಿ ಎರಡು ವಿಶಿಷ್ಟವಾದಂತಹ ಅಂಶಗಳು ಸೇರಿಕೊಂಡಿರ್ತವೆ. ಒಂದು, ಆಚರಣೆ ಅತ್ಯಂತ ಧಾರ್ಮಿಕ ಸ್ವರೂಪದ್ದಾಗಿರುತ್ತೆ ಮತ್ತು ಅದಕ್ಕೆ ಒಂದು ಇತಿಹಾಸ ಕೂಡ ಇರುತ್ತೆ. ಬೇರೆ ದೇಶಗಳಲ್ಲಿ ಆಚರಣೆಗಳಿಗೆ ಐತಿಹಾಸಿಕತೆ ಜಾಸ್ತಿ ಇರುತ್ತೆ, ಅಲ್ಲಿ ಧಾರ್ಮಿಕ ಆಚರಣೆಗಳು ಬಹಳ ಕಡಿಮೆ ಇರ್ತವೆ ನಾವು ಗಮನಿಸಿದ್ದಂತೆ. ಆದರೆ ಭಾರತದ ಆಚರಣೆಗಳು ಅತ್ಯಂತ ಪ್ರಾಚೀನವೂ ಹೌದು, ಅಂದರೆ ಇತಿಹಾಸದ ಮಜಲುಗಳನ್ನು ಒಳಗೊಂಡಿರ್ತದೆ, ಅದೇ ರೀತಿ ಧಾರ್ಮಿಕ ಮಜಲುಗಳನ್ನು ಕೂಡ ಒಳಗೊಂಡಿರ್ತದೆ. ಇದು ಇದರ ವಿಶೇಷತೆ. ಇಂತಹ ಒಂದು ದಸರಾದ ಆಚರಣೆಯನ್ನು ನಾವು ನೋಡೋದಾದರೆ ಮೊದಲಿಗೆ ನಾವು ಆ ಪದಗಳ ನಿಷ್ಪತ್ತಿಯನ್ನು ನೋಡಬೇಕು. ಈ ಉತ್ಸವವನ್ನು ಏನಂತ ಕರೀತಾರೆ ಅಂತಂದರೆ ದಸರಾ ಅಂತ ಕರೀತಾರೆ. ದಸರಾ ಅನ್ನೋದು ಯಾವ ಭಾಷೆಯ ಶಬ್ದ ಅನ್ನೋದನ್ನು ನಾವು ನೋಡಬೇಕು. ದಸರಾ ಅನ್ನೋದು ಎರಡು ಶಬ್ದಗಳಿಂದ ಆಗಿದೆ. ಇಲ್ಲಿ ದಶ ಅಂದರೆ 10, ಅಹಹ ಅಂದರೆ ಬೆಳಿಗ್ಗೆ, ಅಹೋರಾತ್ರ ಅಂದರೆ ಬೆಳಿಗ್ಗೆ ಮತ್ತು ರಾತ್ರಿ, ಅಂದರೆ 10 ದಿನಗಳ ಉತ್ಸವ ಇದು. ಆ 10 ದಿನದಲ್ಲಿ 9 ದಿನದ ರಾತ್ರಿಗಳು ಮತ್ತು 10ನೇ ದಿನದ ಹಗಲು, ಇದನ್ನು ಸೇರಿಸಿ ಇದು 10 ದಿನಗಳ ಆಚರಣೆಗಳಾಗುತ್ತೆ. ಸೊ ಹೀಗಾಗಿ ದಶರಾತ್ರ ಅನ್ನುವಂತಹ ದಶ ಅಹಹ ಅನ್ನುವ ಪದನೇ ದಸರಾ ಅಂತ ಕರೆಸ್ಕೊಳ್ತಾ ಇದೆ. ಅದು ಹಿಂದಿ ಭಾಷೆಯ ಪದ ಇವತ್ತು, ಅಥವಾ ಅಪಭ್ರಂಶ ಸಂಸ್ಕೃತವಾಗಿ ಇವತ್ತು ದಸರಾ ಅನ್ನೋ ಶಬ್ದ ಬಂದಿದೆ. ನಾವು ಕೂಡ ಮೊದಲಿಗೆ ನವರಾತ್ರಿ ಅಂತ ಹೇಳ್ತಾ ಇದ್ದಂತಹ ಕನ್ನಡಿಗರು ಕೂಡ ಈಗ ದಸರಾ ಅನ್ನೋದನ್ನು ಬಹಳ ಸಹಜವಾಗಿ ಬಳಸ್ತಾರೆ. ಈ ದಸರಾ ಹಬ್ಬ ಯಾವಾಗ ಆರಂಭವಾಯಿತು ಅಂತ ಕೇಳಿದ್ರೆ ಇದು ನಮಗೆ ವೇದಗಳ ಕಾಲದಲ್ಲಿಯೇ ಕಂಡುಬರ್ತದೆ. ಯಾಕೆಂದರೆ ಅಲ್ಲಿ ರಾತ್ರಿಗಳ ಬಗ್ಗೆ, ವ್ರತಗಳ ಬಗ್ಗೆ ಉಲ್ಲೇಖಗಳು ಬರ್ತವೆ. ವೇದದಲ್ಲಿಯೇ ದುರ್ಗಾದೇವಿಯ ಬಗ್ಗೆ ಒಂದು ದುರ್ಗಾ ಸೂಕ್ತವೇ ಇದೆ. ದುರ್ಗಾನ್ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೇ ನಮಃ ಅಂತ ಹೇಳ್ತಾ, ನೀನು ಅಗ್ನಿಯ ಸ್ವರೂಪಳಾಗಿರುವಂತಹ ದುರ್ಗೆ, ನನ್ನೆಲ್ಲ ಕಷ್ಟಗಳನ್ನು ಪರಿಹರಿಸು ಅನ್ನುವಂತಹ ಮಾತುಗಳು, ಪ್ರಾರ್ಥನೆಗಳು ಅಲ್ಲಿ ಬರ್ತದೆ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಕಾತ್ಯಾಯನಿ ಮತ್ತು ದುರ್ಗಿ, ಅವಳು ಕನ್ಯಾಕುಮಾರಿ ನನ್ನನ್ನು ಕಾಪಾಡಲಿ ಅನ್ನುವಂತಹ ಪ್ರಾರ್ಥನೆ ಬರ್ತದೆ. ವೇದಗಳ ಕಾಲ ನಮ್ಮ ಪ್ರಕಾರ ಸಾವಿರಾರು ವರ್ಷಗಳಿದ್ದರೂ ಕೂಡ ವಿದೇಶಿ ವಿದ್ವಾಂಸರ ಪ್ರಕಾರ ವೇದಗಳ ಕಾಲವನ್ನು ಸಾಮಾನ್ಯ ಶಕಪೂರ್ವ 1500 ಅಂತ ಕೆಲವರು ಹೇಳ್ತಾರೆ. ಅಂದರೆ ಇಲ್ಲಿಗೆ 3500 ವರ್ಷಗಳಷ್ಟು ಪ್ರಾಚೀನವಾಗಿ ದುರ್ಗೆಯ ಪೂಜೆಯನ್ನು ಮಾಡುವಂತಹ ಪದ್ಧತಿ ಭಾರತದಲ್ಲಿರೋದನ್ನು ನಾವು ನೋಡ್ತೀವಿ. ಅದಕ್ಕಿಂತಲೂ ಮುಂಚೆಯೇ, ಅಂದರೆ ನಮ್ಮ ಹರಪ್ಪ ಸಿಂಧು ನದಿ ಬಯಲಿನ ನಾಗರಿಕತೆ ಅಂತೇನು ಕರಿತೀವಿ, ಅದರಲ್ಲಿಯೇ ಮಾತೃಕಾ ದೇವತೆಯ ಆರಾಧನೆಯ ಪೂಜೆಗಳು ನಮಗೆ ಕಂಡುಬರ್ತವೆ. ಅಂದರೆ ಸುಮಾರು ಇಲ್ಲಿಗೆ 10,000 ವರ್ಷಗಳ ಹಿಂದೆಯೇ
ದೇವಿಯರನ್ನು ಆರಾಧಿಸುತ್ತಿದ್ದಂತಹ ಸಂಸ್ಕೃತಿ ಭಾರತದ್ದಾಗಿತ್ತು. ಹೀಗೆ ಬಂದಂತಹ ಮಾತೃಕಾ ಆರಾಧನೆಯನ್ನು ನಾವು ಒಂದು ಮಜಲಿನಲ್ಲಿ ಗುರುತಿಸೋದು ನಾವು ಪುರಾಣಗಳಲ್ಲಿ. ಅಲ್ಲಿ ಮಹಾಭಾರತ, ರಾಮಾಯಣ ಮತ್ತು ಮಹಾಕಾವ್ಯಗಳು ಮತ್ತು ಮಹಾಪುರಾಣಗಳಲ್ಲಿ ಈ ದುರ್ಗೆಯ ವಿಸ್ತಾರವಾದ ಕಥೆಗಳನ್ನು ಹೇಳಲಾಗಿದೆ. ಆ ಕಥೆಗಳ ಪ್ರಕಾರ ಸಪ್ತಮಾತೃಕೆಯರು ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ಇಂದ್ರಾಣಿ, ಚಾಮುಂಡ ಇತ್ಯಾದಿ ಸಪ್ತಮಾತೃಕೆಯರು ಬ್ರಾಹ್ಮಿ ಮಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಚೈವ ಚೇಂದ್ರಾಣಿ ಚಾಮುಂಡಾ ಸಪ್ತಮಾತರಃ ಅಂತ ಈ ಏಳು ಮಾತೃಕೆಯರು ಈ ಭೂಮಿಯಲ್ಲಿದ್ದ ಅಸುರ ಶಕ್ತಿಯನ್ನು ಅಳಿಸಿ ಧರ್ಮವನ್ನು ಸ್ಥಾಪಿಸಿದರು ಅನ್ನುವಂತಹ ಅನೇಕ ಪುರಾಣಗಳು ಬರ್ತವೆ. ಅದಾದ ನಂತರ ಮಾರ್ಕಂಡೇಯ ಪುರಾಣದಲ್ಲಿ ದೇವಿ ಒಬ್ಬಳೇ ದೇವಿಯಾಗಿದ್ದರೂ ಕೂಡ ಅವಳು ನಾನಾ ವಿಧವಾದ ಅವತಾರಗಳನ್ನು ತೆಗೆದು ಹೇಗೆ ಚಂಡಮುಂಡರನ್ನು, ಶುಂಭ ನಿಶುಂಭರನ್ನು, ಮಹಿಷಾದಿಗಳನ್ನು ನಿಗ್ರಹಿಸಿದ್ಲು ಅನ್ನುವಂತಹ ಕತೆ ಆ ದೇವಿ ಮಹಾತ್ಮ್ಯದಲ್ಲಿ ಬರ್ತದೆ. ಸೊ ಹೀಗಾಗಿ ಆ ಒಂದು ಪುರಾಣಗಳಲ್ಲಿ ಬರುವ ದುರ್ಗಾದೇವಿಯ ಕಥೆಯನ್ನೇ ದೇವಿಯ ಕಥೆಯಾಗಿದ್ದರಿಂದ ದೇವಿ ಮಹಾತ್ಮ್ಯ ಅಂತ ಕರೆದಿದ್ದಾರೆ. ಹೀಗೆ ದುರ್ಗಾದೇವಿ ಅವಳು ಅಸುರರನ್ನು ಸಂಹಾರ ಮಾಡಿದ ಕಥೆಯನ್ನೇ ಆ ಒಂಬತ್ತು ದಿನಗಳ ಹೋರಾಟವನ್ನೇ ಒಂಬತ್ತು ದಿನಗಳಲ್ಲಿ ಪೂಜೆ ಮಾಡ್ತಾ ನವರಾತ್ರಿಯನ್ನಾಗಿ ಪರಿಕಲ್ಪಿಸಿ ಅದನ್ನು ಆಚರಣೆ ಮಾಡುವಂತಹ ಪದ್ಧತಿ ನಮಗೆ ಕಂಡುಬರೋದು ನಮಗೆ ಗುಪ್ತರ ಕಾಲದಿಂದಲೂ ಕಂಡುಬರುತ್ತೆ. ಅಂದರೆ ಪುರಾಣಗಳ ಕಾಲ, ಪುರಾಣಗಳ ಕಾಲವನ್ನು ಎಲ್ಲರೂ ಕೂಡ ಸಾಮಾನ್ಯ ಈ ದುರ್ಗಾದೇವಿಯ ಪೂಜೆ ಅತ್ಯಂತ ವೈಭವಯುತವಾಗಿ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇತ್ತು. ಆದರೆ ಈ ನವರಾತ್ರಿ ಮಹೋತ್ಸವ ನಡೀತಾ ಇದ್ದದ್ದನ್ನು ಒಂದು ವೈಭವಯುತವಾಗಿ ರಾಜ್ಯದ ಜನತೆಗೆ ಕಟ್ಟಿಕೊಟ್ಟವರು ಯಾರು ಅಂತ ಕೇಳಿದ್ರೆ ಅದು ವಿಜಯನಗರದ ಅರಸರು. ಅದು ಹಂಪಿಯಲ್ಲಿ 1336 ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ಆ ಸಾಮ್ರಾಜ್ಯ ಸ್ಥಾಪನೆಯಾದ ನಂತರ ವಿಜಯನಗರದಲ್ಲಿ ರಾಜರೆಲ್ಲರೂ ಸೇರಿ ವೈಭವಯುತವಾಗಿ ಆಚರಣೆ ಮಾಡ್ತಾ ಇದ್ದಂತಹ ಒಂದು ಉತ್ಸವ ಅಂತ ಕೇಳಿದ್ರೆ ಅದು ನವರಾತ್ರಿ ಮತ್ತು ವಿಜಯದಶಮಿ ಉತ್ಸವಗಳು. ಈ ಸಂದರ್ಭಕ್ಕಾಗಿಯೇ ಒಂದು ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ನಾನಾ ವಿಧವಾದ ಕಲೆಗಳಿಗೆ ಅವಕಾಶ ನೀಡಿ ಅಲ್ಲಿ ತಮ್ಮ ರಾಜ್ಯದ ಸೈನಿಕ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದರು ವಿಜಯನಗರದ ಅರಸರು. ಮುಖ್ಯವಾಗಿ ಎರಡನೇ ದೇವರಾಯ ಮತ್ತು ಹಾಗೆಯೇ ಕೃಷ್ಣದೇವರಾಯ, ಅಚ್ಯುತರಾಯ, ರಾಮರಾಯನ ತನಕ ಅತ್ಯಂತ ವೈಭವಯುತವಾಗಿ ನಡೀತಾ ಇದ್ದಿದ್ದನ್ನು ಅಲ್ಲಿಗೆ ಬಂದಂತಹ ಬೇರೆ ಬೇರೆ ದೇಶದ ಪ್ರವಾಸಿಗರು ವರ್ಣಿಸಿದ್ದಾರೆ. ಫಯಾಜ್ ಇರ್ಬಾದು, ನ್ಯೂನಿಜ್ ಇರ್ಬೋದು, ಅಬ್ದುಲ್ ರಜಾಕ್ ಇರ್ಬೋದು, ಇವರೆಲ್ಲರೂ ಕೂಡ ಹಂಪಿಯಲ್ಲಿ ಹೇಗೆ ನಡೀತಿತ್ತು ಅನ್ನೋದನ್ನು ಕಣ್ಣಿಗೆ ಕಟ್ಟಿದಂತೆ ವರ್ಣನೆ ಮಾಡಿದ್ದಾರೆ. ಆದರೆ 1336 ಸ್ಥಾಪನೆಯಾದಂತಹ ವಿಜಯನಗರ ಸಾಮ್ರಾಜ್ಯ 1509 ಅಲ್ಲಿಂದ ಆರಂಭಿಸಿ 1529 ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಅತ್ಯಂತ ಉನ್ನತವಾದ ಒಂದು ಸ್ಥಿತಿಗೆ ಹೋಗಿತ್ತು. ಆದರೆ ನಂತರ ಬಂದ ಅಳಿಯ ರಾಮರಾಯನ ಕಾಲದಲ್ಲಿ ಹಲವಾರು ವೈಪರೀತ್ಯಗಳಿಂದಾಗಿ 1565 ರಕ್ಕಸಗಿ ತಂಗಡಗಿ ಅಂದರೆ ತಾಳಿಕೋಟೆ ಯುದ್ಧದಲ್ಲಿ ಆ ವಿಜಯನಗರ ಸಾಮ್ರಾಜ್ಯ ಪತನವಾಯಿತು. ಸೊ ಹೀಗೆ ರಾಮ ಸಾಮ್ರಾಜ್ಯ ಪತನವಾಗಲಾಗಿ ಅಲ್ಲಿದ್ದಂತಹ ಎಲ್ಲ ವೈಭೋಗಗಳೂ ಕೂಡ ಕಣ್ಮರೆಯಾದವು. ಅಂತಹ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮತ್ತೊಮ್ಮೆ ಅದೇ ಕರ್ನಾಟಕ ಸಾಮ್ರಾಜ್ಯದ ಅತ್ಯಂತ ವೈಭವವಾದ ನವರಾತ್ರಿ ಉತ್ಸವ ಮತ್ತೆ ಆರಂಭವಾಯಿತು. ಆ ವಿಜಯನಗರ ಸಾಮ್ರಾಜ್ಯದ ಒಂದು ಮಾದರಿಯನ್ನೇ ಇಲ್ಲಿ ಕೂಡ ಅಳವಡಿಸಿಕೊಳ್ಳಲಾಯಿತು. ಅದೇ ಇವತ್ತು ನಾವು ಆಚರಿಸ್ತಾ ಇರುವಂತಹ ಮೈಸೂರು ದಸರಾ. ಇದು ಶ್ರೀರಂಗಪಟ್ಟಣದಲ್ಲಿ ರಾಜಒಡೆಯರಿಂದ 1610 ಆರಂಭವಾಯಿತು. 1610 ರಾಜಒಡೆಯರ್ ಆ ಒಂದು ಸಿಂಹಾಸನವನ್ನು, ಕರ್ನಾಟಕ ರತ್ನ ಸಿಂಹಾಸನವನ್ನು ತಾವು ವಶಪಡಿಸಿಕೊಂಡರು, ಅದರ ಮೇಲೆ ತಾವು ಕುಳಿತುಕೊಂಡರು ಮತ್ತು ಅಲ್ಲಿಂದ ಈ ದಸರಾ ಉತ್ಸವವನ್ನು ಅದೇ ವೈಭವದಲ್ಲಿ ಆಚರಿಸೋದಕ್ಕೆ ಆರಂಭ ಮಾಡಿದರು. 1610 ಅವರು ಆಚರಿಸಿದಂತಹ ದಸರಾದ ವೈಭವ ಕಣ್ಣಿಗೆ ಕಟ್ಟಿದಂತೆ ವಂಶರತ್ನಾಕರ ಅನ್ನುವಂತಹ ಒಂದು ಗ್ರಂಥದಲ್ಲಿ ಮತ್ತು ಶ್ರೀಮನ್ ಮಹಾರಾಜ ವಂಶಾವಳಿಯಲ್ಲಿ ಅಲ್ಲಿ ದಾಖಲೆ ಆಗಿದೆ. ಸೊ ಇವತ್ತಿಗೂ ಕೂಡ ಮೈಸೂರು ಅರಮನೆಯಲ್ಲಿ ಆ ರಾಜಒಡೆಯರು ಏನೇನೆಲ್ಲ ಕಟ್ಟಳೆ ಇಟ್ಟರು, ಒಬ್ಬ ರಾಜರಾದವರು ಹೇಗಿರಬೇಕು, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಯಾವ ಯಾವ ಪೂಜೆಗಳನ್ನು ಮಾಡಬೇಕು, ಹೇಗೆ ಸಿಂಹಾಸನಾರೋಹಣ ಮಾಡಬೇಕು
ಮತ್ತು ಹೇಗೆ ಜಂಬೂ ಸವಾರಿ ಮೆರವಣಿಗೆಯನ್ನು ಮಾಡಬೇಕು ಅಂತ ಏನು ಬರೆದಿಟ್ಟಿದಾರೋ ಅದೇ ರೀತಿ ಅದೇನು ಬರೆದಿಟ್ಟಿದಾರೋ ಅದನ್ನೇ ಇವತ್ತಿಗೂ ಕೂಡ ಅರಮನೆಯಲ್ಲಿ ಆಚರಿಸಲಾಗ್ತಾ ಇದೆ। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ। ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।